ಬಿಸ್ನೆಸ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ಇದೆಲ್ಲ ಯೋಚನೆ ಮಾಡಿದ ತಕ್ಷಣ ನಮ್ಮ ಮೈಂಡ್ ಕನ್ಫ್ಯೂಸ್ ಆಗ್ಬಿಡುತ್ತೆ, ಸಿಕ್ಕಾಪಟ್ಟೆ ಕಾಂಪ್ಲಿಕೇಟೆಡ್ ಥಿಂಗ್ಸ್ ಅಪ್ಪ, ಇದು ನಮ್ಗೆ ಅರ್ಥನೇ ಆಗಲ್ಲ ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಬಟ್ ಈ ಒಂದು ವಿಷಯದಲ್ಲಿ ಸುತ್ತಮುತ್ತ ನಮ್ಮ ಸುತ್ತಮುತ್ತನೇ ಆಗ್ತಾ ಇರತಕ್ಕಂತಹ ಎಷ್ಟೋ ಚಿಕ್ಕಪುಟ್ಟ ವಿಷಯಗಳನ್ನು ನಾವು ಗಮನನೇ ಹರಿಸಲ್ಲ, ಅದ್ರ ಬಗ್ಗೆ ಗಮನನೇ ಕೊಡಲ್ಲ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಫುಟ್ವೇರ್ ಇಂಡಸ್ಟ್ರಿ, ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಗೊತ್ತಾ, ಫುಟ್ವೇರ್ ಇಂಡಸ್ಟ್ರಿ ಬಗ್ಗೆ ಎಂಟೈರ್ ಪ್ರಪಂಚದಲ್ಲಿ ಎರಡನೇ ಸ್ಥಾನದಲ್ಲಿರ್ತೀವಿ ನಾವು ಈ ಒಂದು ಬಿಸ್ನೆಸ್ ಇಂಡಸ್ಟ್ರಿ ಅಂತ ಹೇಳೋದಾದ್ರೆ ಫುಟ್ವೇರಲ್ಲಿ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳುತ್ತೆ, ಎಂಟೈರ್ ಕನ್ಸ್ಯೂಮ್ಷನ್ ಅಲ್ಲಿ, ಫುಟ್ವೇರ್ ಕನ್ಸ್ಯೂಮ್ಷನ್ ಅಲ್ಲಿ ಆವರೇಜ್ ಆಗಿ ಎರಡು ಪೇರ್ನಷ್ಟು ಕನ್ಸ್ಯೂಮ್ಷನ್ ಮಾತ್ರ ಭಾರತದಲ್ಲಿರುತ್ತೆ. ವೆರ್ ಇನ್ ಡೆವಲಪ್ಡ್ ಕಂಟ್ರೀಸ್ಗಳಲ್ಲಿ ಇದು ಮೋರ್ ದ್ಯಾನ್ 4 or 5 ಈ ರೀತಿಯಾಗಿ ಇರುತ್ತೆ ಇವತ್ತಿನ ಕಾಲಕ್ಕೆ. ಅಂದ್ರೆ ಕಡಿಮೆ ಕನ್ಸ್ಯೂಮ್ಷನ್ ಮಾಡೇನೆ ಜಾಸ್ತಿ ಬಿಸ್ನೆಸ್ ಅನ್ನ ನಾವು ಇವತ್ತಿನ ಮಟ್ಟಿಗೆ ಫುಟ್ವೇರ್ ಇಂಡಸ್ಟ್ರಿಯಲ್ಲಿ ಕಾಣ್ತಾ ಇದೀವಿ ಅನ್ನೋ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬಹುದಾಗಿರುತ್ತೆ. ಇದ್ರ ಪ್ರಕಾರ ಓವರ್ಆಲ್ ಈ ಇಂಡಸ್ಟ್ರಿಲಿ ಬರ್ತಕ್ಕಂತಹ ಲೋ ಟಿಕೆಟ್ ಸೆಗ್ಮೆಂಟ್ ಅಂದ್ರೆ ಕಡಿಮೆ ಬೆಲೆಯಲ್ಲಿ ಬಿಸ್ನೆಸ್ ನ ಮಾಡ್ತಾ ಇರತಕ್ಕಂತಹ ಕಂಪನಿ ಲಿಬರ್ಟಿ ಕಂಪನಿಯ ಬಗ್ಗೆ ನಾನು ಇವತ್ತು ಮಾತಾಡಕ್ ಹೋಗ್ತಾ ಇರತಕ್ಕಂಥದ್ದು. ಅಫ್ಕೋರ್ಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರತಕ್ಕಂತಹ ಕಂಪನಿ, ಈ ಕಂಪನಿಯ ಎಂಟೈರ್ ಫಂಡಮೆಂಟಲ್ ಅನಾಲಿಸಿಸ್ ನಾನು ನಿಮಗೆ ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ. ಇನ್ ಟರ್ಮ್ಸ್ ಆಫ್ ದ ಓವರ್ಆಲ್ ಫೈನಾನ್ಷಿಯಲ್ ನಂಬರ್ಸ್ ಇರ್ಬೋದು ಅಥವಾ ಕಂಪನಿಯ ಬಿಸ್ನೆಸ್ ಮಾಡೆಲ್ಸ್ ಗಳಿರ್ಬೋದು, ಈ ಎಲ್ಲ ಮಾಹಿತಿಯನ್ನು ಬಹಳ ಹಂತ ಹಂತವಾಗಿ ಡಿಸ್ಕಷನ್ ಮಾಡಕ್ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಯಾರಿಟಿ ನಿಮಗೆ ನಾವು ಅಪ್ಲೋಡ್ ಮಾಡಿದ ತಕ್ಷಣ ಸಿಗಬೇಕು ಅಂತಂದ್ರೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಥಿಂಗ್ ಫಸ್ಟ್, ಇಂಡಸ್ಟ್ರಿ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾನು ಆಲ್ರೆಡಿ ಸುಮಾರು ವಿಷಯಗಳನ್ನ ಇನಿಷಿಯಲೇ ಹೇಳ್ಬಿಟ್ಟಿದ್ದೀನಿ. ಇವತ್ತಿನ ಕಾಲಕ್ಕೆ ಕಡಿಮೆ ಕನ್ಸ್ಯೂಮ್ಷನ್ ನ ಇಟ್ಕೊಂಡು ಅಂದ್ರೆ ರಫ್ಲಿ 3.2 ಆವರೇಜ್ ಕನ್ಸ್ಯೂಮ್ಷನ್ ಇರುತ್ತೆ ಫುಟ್ವೇರ್ ಗಳು, ಅಂದ್ರೆ ಎಷ್ಟು ಪೇರ್ಸ್ ಗಳನ್ನ ಯೂಸ್ ಮಾಡ್ತಾ ಇದಾರಪ್ಪ ಅಂತ ನೋಡೋದಾದ್ರೆ, ವೇರ್ ಇನ್ ಇಂಡಿಯಾದಲ್ಲಿ ಈ ನಂಬರ್ ಬರೀ 1.9 ಆಗಿರುತ್ತೆ. ಅಂದ್ರೆ ಓವರ್ಆಲ್ ಗ್ಲೋಬ್ ವೈಸ್ ಅಂತ ಹೇಳಿದಾದ್ರೆ ಇಂಡಸ್ಟ್ರಿ ಆವರೇಜ್ ಗಿಂತ ಕಡಿಮೆ ಕನ್ಸ್ಯೂಮ್ಷನ್ ನಾವು ಮಾಡ್ತಾ ಇದ್ರು ಕೂಡ ಜಾಸ್ತಿ ಲಾಭವನ್ನ ಕಳಿಸ್ತಾ ಇರತಕ್ಕಂತಹ ಫುಟ್ವೇರ್ ಇಂಡಸ್ಟ್ರಿ ನಮ್ಮ ಭಾರತದಲ್ಲಿರುತ್ತೆ. ಬಿಕಾಸ್ ಎರಡನೇ ಸ್ಥಾನದಲ್ಲಿ ಇರ್ತೀವಿ ನಾವು, ಇಟ್ ಇಸ್ ಅ ಫ್ಯಾಕ್ಟ್ ದಟ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಮೊದಲನೇ ಸ್ಥಾನದಲ್ಲಿ ಚೀನಾ ಬರುತ್ತೆ, ಎರಡನೇ ಸ್ಥಾನದಲ್ಲಿ ಭಾರತ ಇರುತ್ತೆ. ಎಂಟೈರ್ ಫುಟ್ವೇರ್ ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಬಿಸ್ನೆಸ್ ಅನ್ನು ಹೊಂದಿರತಕ್ಕಂತಹ ಕಂಟ್ರೀಸ್ಗಳು ಅಂತ ಹೇಳೋದಾದ್ರೆ, ಹಾಗೆ ಇನ್ನೊಂದು ಕಡೆಗೆ ಓವರ್ಆಲ್ ಇಂಡಸ್ಟ್ರಿನೂ ಕೂಡ ಗ್ರೋತ್ ಹಾಕೊಂಡು ಬಂದಿದೆ ಇನ್ ಟರ್ಮ್ಸ್ ಆಫ್ ದ ವಾಲ್ಯೂಮ್ಸ್ಗಳು ಅಂತ ಹೇಳೋದಾದ್ರೆ ನೋಡ್ತಾ ಇರಬಹುದು. ಫಿನಾನ್ಷಿಯಲ್ 2015 ಅಲ್ಲಿ 2.05 ಬಿಲಿಯನ್ ಪೇರ್ಸ್ ಗಳನ್ನ ರಫ್ಲಿ ನಾವು ಕನ್ಸ್ಯೂಮ್ ಮಾಡ್ತಾ ಇದೀವಿ ಅವತ್ತಿನ ಕಾಲಕ್ಕೆ. ಬಟ್ ಇದು 2.56 ಬಿಲಿಯನ್ ಪೇರ್ಸ್ಗೆ ಇನ್ಕ್ರೀಸ್ ಆಗಿದೆ ಫಿನಾನ್ಷಿಯಲ್ 2020. ಅಂದ್ರೆ ಓವರ್ಆಲ್ 4.5% ನಷ್ಟು ವಾಲ್ಯೂಮ್ಸ್ ಗಳಲ್ಲಿ ಗ್ರೋತ್ ಕಂಡು ಬಂದಿದೆ ಕಳೆದ 5 ವರ್ಷದಲ್ಲಿ. ಹಾಗೆ ಇನ್ನೊಂದು ಕಡೆಯಿಂದ ಅಂತ ಹೇಳೋದಾದ್ರೆ ಓವರ್ಆಲ್ ಈ ಸೇಲ್ಸ್ ಗಳೇನಿದೆಯೋ ಫುಟ್ವೇರ್ ಇಂಡಸ್ಟ್ರಿಯಲ್ ಆಗ್ತಕ್ಕಂಥದ್ದನ್ನ ASP ಅಲ್ಲಿ ಮೇಜರ್ ಮಾಡ್ತಾರೆ. ಅಂದ್ರೆ ಆವರೇಜ್ ಸೆಲ್ಲಿಂಗ್ ಪ್ರೈಸ್, ಎಷ್ಟೋ ಬ್ರ್ಯಾಂಡ್ಸ್ ಗಳಿರುತ್ತೆ ಬೇರೆ ಬೇರೆ ಪ್ರೈಸ್ ಅಲ್ಲಿ ಮಾರ್ತಾ ಇದ್ರು ಕೂಡ ಆವರೇಜ್ ಆಗಿ ಒಂದು ಪೇರ್ ಅನ್ನ ಎಷ್ಟು ರೂಪಾಯಿಗೆ ಮಾರ್ತಾ ಇದಾರೆ ಅನ್ನೋದನ್ನ ಡೇಟಾ ಕಲೆಕ್ಟ್ ಮಾಡ್ತಾರೆ. ಇದ್ರ ಪ್ರಕಾರ ಅಂತ ಹೇಳೋದಾದ್ರೂ ಕೂಡ ಗ್ರೋತ್ ಎಂಟೈರ್ ಫುಟ್ವೇರ್ ಇಂಡಸ್ಟ್ರಿಯಲ್ಲಿ ಕಂಡು ಬಂದಿರುತ್ತೆ ನೀವು ನೋಡ್ತಾ ಇರಬಹುದು. ಫಿನಾನ್ಷಿಯಲ್ 2015 ಅಲ್ಲಿ 308 ರೂಪಾಯಿ ಆವರೇಜ್ ಪರ್ ಪೇರ್ ಸೆಲ್ಲಿಂಗ್ ಇದ್ದಂತಹ ನಂಬರ್ 2020 ಅಷ್ಟೊತ್ತಿಗೆ 376 ರೂಪಾಯಿ. ಸೊ ರಫ್ಲಿ 4.1% ನಷ್ಟು ಗ್ರೋತ್ ಇವನ್ ಆವರೇಜ್ ಸೆಲ್ಲಿಂಗ್ ಪ್ರೈಸ್ ಅಲ್ಲೂ ಕೂಡ ನಾವು ಕಾಣಬಹುದಾಗಿರುತ್ತೆ. ಇಲ್ಲಿ ಅಟ್ ದ ಸೇಮ್ ಟೈಮ್ ಬರ್ತಕ್ಕಂಥ ದಿನಗಳಲ್ಲಿ ಫಿನಾನ್ಷಿಯಲ್ 2025 ಇದು 490 ರೀಚ್ ಆಗಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳಿರುತ್ತೆ. ರಫ್ಲಿ 5-7% ನಷ್ಟು ಓವರ್ಆಲ್ ಗ್ರೋತ್ ಕೂಡ ಎಕ್ಸ್ಪೆಕ್ಟೆಡ್ ಇದೆ ಆವರೇಜ್ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ. ಹಾಗೆ ಇನ್ನೊಂದು ಕ್ರಿಟಿಕಲ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಈ ಪರ್ಟಿಕ್ಯುಲರ್ ಫುಟ್ವೇರ್ ಇಂಡಸ್ಟ್ರಿ ಅಂತಂದ್ರೆ, ಅಂದ್ರೆ ನಾರ್ಮಲ್ ಸಿಟಿ ಏರಿಯಾಸ್ ಗಳಲ್ಲಿ ಥಿಂಕ್ ಮಾಡಕ್ ಹೋಗ್ಬೇಡಿ, ರೂರಲ್ ಏರಿಯಾಸ್ ಗಳಲ್ಲಿ, ಗ್ರಾಮೀಣ ಏರಿಯಾದಲ್ಲಿ ನಾವು ಥಿಂಕ್ ಮಾಡೋದಾದ್ರೆ ಬ್ರ್ಯಾಂಡ್ಸ್ ಗಳಿಗೆ ಅಷ್ಟೊಂದು ಪ್ರೆಫರೆನ್ಸ್ ಕೊಡಲ್ಲ. ಸೊ ಒಂದು ಪರ್ಪಸ್ ಏನು, ಫುಟ್ವೇರ್ ಚಪ್ಲಿ ಒಂದ್ ಕಡೆಗಿಂದ ಇನ್ನೊಂದ್ ಕಡೆ ಹಾಕೊಂಡು ಹೋಗಕ್ಕಾದ್ರೆ ಸಾಕಪ್ಪ, ನಮ್ಗೆ ಕಡಿಮೆ ಕಾಸ್ಟ್ ಅಲ್ಲಿ ನಮ್ಗೆ ಸಿಕ್ಕರೆ ಸಾಕು ಅಂತ ಯೋಚನೆ ಮಾಡ್ತಕ್ಕಂಥ ಜನಗಳೇ ಜಾಸ್ತಿ ಇರ್ತಾರೆ. ಬಟ್ ಇದ್ರ ಪ್ರಕಾರ ಅಂತ ಹೇಳೋದಾದ್ರೆ ಓವರ್ಆಲ್ ಲಾರ್ಜ್ ಮಾರ್ಕೆಟ್ ಏನಿದೆ ಫುಟ್ವೇರ್ ಇಂಡಸ್ಟ್ರಿ ಅದು ಭಾರತದಲ್ಲಿ ಅನ್ ಆರ್ಗನೈಸ್ಡ್ ಆಗಿರುತ್ತೆ, ಅಥವಾ ಲೋಕಲ್ ಶಾಪ್ಸ್ ಗಳ ಮೂಲಕ ಚಪ್ಲಿಗಳನ್ನ ಸೆಲ್ ಮಾಡ್ತಾರೆ ಇವತ್ತಿನ ಕಾಲಕ್ಕೆ ಮೆಜಾರಿಟಿ ಆಫ್ ದ ಕೇಸಸ್ ಅಲ್ಲಿ ಅಂತ ಹೇಳೋದಾದ್ರೆ. ಬಟ್ ಇದರಲ್ಲೂ ಕೂಡ ಗ್ರೋತ್ ಕಂಡು ಬಂದಿರುತ್ತೆ. ಅಂದ್ರೆ ಅನ್ ಆರ್ಗನೈಸ್ಡ್ ಇಂದ ಬ್ರ್ಯಾಂಡ್ ಪರ್ಸೆಪ್ಷನ್ಸ್ ಗಳು ಅಥವಾ ಬ್ರ್ಯಾಂಡಿನ ಚಪ್ಲಿಗಳನ್ನು ಹಾಕುವಂತಹ ಜನಗಳು ಜಾಸ್ತಿ ಆಗ್ತಾ ಇದಾರೆ ದಿನೇ ದಿನೇ, ಬಿಕಾಸ್ ಆಫ್ ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಗಳು ಇವತ್ತಿನ ಮಟ್ಟಿಗೆ ಮಾರ್ಕೆಟಿಂಗ್ ಮೂಲಕ, ಇಂಟರ್ನೆಟ್ ಹಾಗೆ ಓವರ್ಆಲ್ ಟಿವಿಯ ಮೂಲಕ ಜನಗಳಿಗೆ ತಲುಪ್ತಾ ಇದಾರೆ. ಸೊ ಬ್ರ್ಯಾಂಡ್ ಪ್ರೆಸೆನ್ಸ್ ಏನಿದೆಯೋ ಜನಗಳ ವರ್ಗೂ ಎಫೆಕ್ಟಿವ್ ಆಗಿ ಇವತ್ತಿನ ಮಟ್ಟಿಗೆ ತಲುಪ್ತಾ ಇರೋದ್ರಿಂದ ಡೆಫಿನೆಟ್ಲಿ ಅನ್ಆರ್ಗನೈಸ್ಡ್ ಮಾರ್ಕೆಟ್ ಇಂದ ಈ ಎಂಟೈರ್ ಮಾರ್ಕೆಟ್ ಆರ್ಗನೈಸ್ಡ್ ಮಾರ್ಕೆಟ್ ಆಗಿ ಮೂವ್ ಆಗ್ತಾ ಇರತಕ್ಕಂತ ನಾವು ಗಮನಿಸಬಹುದಾಗಿರುತ್ತೆ. ನೋಡ್ತಾ ಇರಬಹುದು ನೀವು ಫುಟ್ವೇರ್ ಇಂಡಸ್ಟ್ರಿಯ ಓವರ್ಆಲ್ ಮಾರ್ಕೆಟ್ ಸೈಜ್ ಪ್ರಕಾರ ಅಂತ ಹೇಳಿದ್ರೆ 2015 ಆರ್ಗನೈಸ್ಡ್ ಮಾರ್ಕೆಟ್ 147 ಬಿಲಿಯನ್ ರುಪೀಸ್ ಇದ್ದಂಥದ್ದು 294 ಬಿಲಿಯನ್ ರುಪೀಸ್ ಗೆ ಇನ್ಕ್ರೀಸ್ ಆಗಿದೆ ಬೈ 2020 ಅಂತ ಹೇಳ್ಬೋದು. ಅನ್ಆರ್ಗನೈಸ್ಡ್ ಮಾರ್ಕೆಟ್ 483 ರಿಂದ 466 ಬಿಲಿಯನ್ ರುಪೀಸ್ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಬಟ್ ಅದೇ ಇವತ್ತಿನ ಕಂಡೀಷನ್ ಗೆ ಅಂತ ಹೇಳೋದಾದ್ರೆ ಪರ್ಸೆಂಟೇಜ್ ಬೇಸಿಸ್ ಅಲ್ಲಿ 23% ಇದ್ದಂತಹ ಆರ್ಗನೈಸ್ಡ್ ಮಾರ್ಕೆಟ್ ಏನಿತ್ತು ಅಂದ್ರೆ ಓವರ್ಆಲ್ ಬ್ರ್ಯಾಂಡ್ ಪರ್ಸೆಪ್ಷನ್ ಇಟ್ಕೊಂಡು ಕ್ಲೀನ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ದಂತಹ ಬಿಸ್ನೆಸ್ ಗಳು 23% ಮಾತ್ರ ಇತ್ತು ಫುಟ್ವೇರ್ ಇಂಡಸ್ಟ್ರಿಯಲ್ಲಿ. ಇವತ್ತಿನ ಕಾಲಕ್ಕೆ ಇದು 31% ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ರಫ್ಲಿ 7% ನಷ್ಟು ಗ್ರೋತ್ ಆರ್ಗನೈಸ್ಡ್ ಮಾರ್ಕೆಟ್ ಫುಟ್ವೇರ್ ಇಂಡಸ್ಟ್ರಿಯಲ್ಲಿ ಕಂಡು ಬಂದಿರುತ್ತೆ. ಸೊ ಫಾರ್ ಮೋಸ್ಟ್ ವಿಷಯಗಳು ನಮಗೆ ಕ್ಲಿಯರ್ ಆಗಿದೆ ಅಂತ.
ಪ್ರೈಸ್ ಸೆನ್ಸಿಟಿವ್ ಆಗಿರ್ತೀವಿ ನಾವು, ಅಂದರೆ ಜಾಸ್ತಿ ಬೆಲೆಗೆ ಒತ್ತು ಕೊಡ್ತೀವಿ ನಾವು ಫುಟ್ವೇರ್ ಇಂಡಸ್ಟ್ರಿ ಅಂತ ಹೇಳೋದಾದರೆ. ಸೊ ಈ ವಿಷಯದಲ್ಲಿ ಅಂತ ಹೇಳೋದಾದರೆ ಎಂಟೈರ್ ಇಂಡಸ್ಟ್ರಿಯನ್ನು ನಾಲ್ಕು ಕೆಟಗರಿಯಾಗಿ ಡಿವೈಡ್ ಮಾಡ್ಬೋದು. ಜನಗಳ ಕನ್ಸುಮ್ಷನ್ ಬೇಸಿಸ್ ಅಥವಾ ಯಾವ ರೀತಿ ಜನಗಳು ತಗೊಳ್ತಾರೆ ಕಸ್ಟಮರ್ ಬೇಸಿಸ್ ಅಲ್ಲಿ ಡಿವೈಡ್ ಮಾಡ್ಬೋದಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಮಾಸ್ ಸೆಗ್ಮೆಂಟ್ ಅಂತ ಬರುತ್ತೆ. ಸೊ ಐಡಿಯಲಿ ಕಡಿಮೆ ಕಾಸ್ಟ್ ಅನ್ನ ಪ್ರಿಫರ್ ಮಾಡ್ತಕ್ಕಂಥ ಜನಗಳು ಮಾಸ್ ಸೆಗ್ಮೆಂಟ್ ಅಲ್ಲಿ ಬರ್ತಾರೆ. ಇದೆ ಅಪ್ರಾಕ್ಸಿಮೇಟ್ಲಿ 56% ಮಾರ್ಕೆಟ್ ಶೇರ್ ನ ತಂದಾಗಿಸ್ಕೊಂಡಿರುತ್ತೆ. ಅಂದ್ರೆ ಜಾಸ್ತಿ ಬೆಲೆಗೆ ಒತ್ತು ಕೊಡ್ತಕ್ಕಂಥ ಜನಗಳು ಜಾಸ್ತಿ ಇರ್ತಾರೆ ಮಾಸ್ ಸೆಗ್ಮೆಂಟ್. ಎಕನಾಮಿ ಸೆಗ್ಮೆಂಟ್ ಅಂದ್ರೆ ಸ್ವಲ್ಪ ಬೆಲೆ ಕೊಟ್ಟರು ಪರವಾಗಿಲ್ಲಪ್ಪ, ಕ್ವಾಲಿಟಿ ಇನ್ನು ಚೆನ್ನಾಗಿರೋ ಸಿಗ್ಬೇಕು ನನಗೆ ಅನ್ನೋರು ಎರಡನೇ ಸೆಗ್ಮೆಂಟ್ ಅಲ್ಲಿ ಬರ್ತಾರೆ. ಮಿಡ್ ಸೆಗ್ಮೆಂಟ್ ಅಂತಂದ್ರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡ್ತಕ್ಕಂಥ ಜನಗಳು. ಸೊ ಪ್ರೀಮಿಯಂ ಅಂತಂದ್ರೆ ಬೇಸಿಕಲಿ ಪ್ರೀಮಿಯಂ ಅನ್ನ ಪ್ರಿಫರ್ ಮಾಡ್ತಕ್ಕಂಥ ಜನಗಳು, ಜಾಸ್ತಿ ದುಡ್ಡು ಕೊಟ್ಟರು ಪರವಾಗಿಲ್ಲಪ್ಪ ನಮಗೆ ಬ್ರ್ಯಾಂಡ್ ಹಾಗೆ ಓವರ್ಆಲ್ ಜಾಸ್ತಿ ಕ್ವಾಲಿಟಿ ಇರತಕ್ಕಂಥ ಪ್ರಾಡಕ್ಟ್ ಬೇಕು ಅಂತಕ್ಕಂಥ ಜನಗಳನ್ನ ಪ್ರೀಮಿಯಂ ಸೆಗ್ಮೆಂಟ್ ಗೆ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ 62% ಇದ್ದಂತಹ ಮಾಸ್ ಸೆಗ್ಮೆಂಟ್ ಏನಿತ್ತು ಅಂದ್ರೆ ಕಡಿಮೆ ಬೆಲೆಗೆ ಕೊಟ್ಟು ತಗೊಳ್ತಾ ಇದ್ದಂತಹ ಜನಗಳು ಏನಿದ್ರು 2015ರಲ್ಲಿ 2021ಅಷ್ಟೊತ್ತಿಗೆ 56% ಕಡಿಮೆ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಅಂದ್ರೆ ಜನಗಳು ಎಕನಾಮಿ ಸೆಗ್ಮೆಂಟ್ ಹಾಗೆ ಮಿಡ್ ಸೆಗ್ಮೆಂಟ್ ಗೆ ಮೂವ್ ಆಗ್ತಾ ಇದ್ದಾರೆ ಸ್ಲೋಲಿ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಚೇಂಜ್ ಏನಿದೆಯೋ ವೆರಿ ಎವಿಡೆಂಟ್ ಬಿಕಾಸ್ 2016 ಆದ್ಮೇಲೆ ಇಂಟರ್ನೆಟ್ ಎಲ್ಲರಿಗೂ ಇಂಟ್ರೊಡ್ಯೂಸ್ ಆಯಿತು. ಬ್ರ್ಯಾಂಡ್ ಗಳ ಪ್ರೆಸೆನ್ಸ್ ಏನಿದೆ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಗಳ ಪ್ರೆಸೆನ್ಸ್ ಅನ್ನ ಮಾರ್ಕೆಟಿಂಗ್ ಮೂಲಕ ಎಫೆಕ್ಟಿವ್ ಆಗಿ ಜನಗಳವರೆಗೂ ತಲುಪಿಸ್ತಾ ಇದ್ದಾರೆ ಇದು ಒಂದ್ ಕಡೆಗಾದ್ರೆ, ಇನ್ನೊಂದು ಕಡೆಗೆ ಜನಗಳ ಇನ್ಕಮ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಆ ಇನ್ಕಮ್ ಗೆ ತಕ್ಕ ಹಾಗೆ ಜೀವನ ಶೈಲಿಯನ್ನು ಚೇಂಜ್ ಮಾಡ್ಕೋಬೇಕಲ್ವಾ. ಸೊ ಆ ಒಂದು ಉದ್ದೇಶದಿಂದ ಜನಗಳು ಅನ್ಬ್ರಾಂಡೆಡ್ ಅಥವಾ ಸುಮ್ಮನೆ ಲೋಕಲ್ ಶಾಪ್ಸ್ ಗಳಲ್ಲಿ ಪರ್ಚೇಸ್ ಮಾಡೋದು ಬೇಡಪ್ಪ, ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದನ್ನೇ ತಗೊಳ್ಳೋಣ ಅಂತ ಉದ್ದೇಶದಿಂದ ಕಡಿಮೆ ಆಗ್ತಾ ಇದೆ ಮಾಸ್ ಸೆಗ್ಮೆಂಟ್ ಅಲ್ಲಿ ಓವರ್ ಆಲ್ ಪೋರ್ಷನ್ ಅಂತ ನಾವಿಲ್ಲಿ ಈಸಿಯಾಗಿ ಗಮನಿಸಬಹುದಾಗಿರುತ್ತೆ ಆಸ್ ಅ ಫುಟ್ವೇರ್ ಇಂಡಸ್ಟ್ರಿ. ಇದು ಓವರ್ ಆಲ್ ಫುಟ್ವೇರ್ ಇಂಡಸ್ಟ್ರಿಯ ಮಾಹಿತಿ ಆಗಿತ್ತು. ಇವಾಗ ಫುಟ್ವೇರ್ ಇಂಡಸ್ಟ್ರಿಲಿ ಬರತಕ್ಕಂಥ ಒನ್ ಆಫ್ ದ ಕಂಪನಿನ ಲಿಸ್ಟೆಡ್ ಕಂಪನಿ ನಾವು ತಗೊಂಡಿರ್ತಕ್ಕಂಥದ್ದು ಲಿಬರ್ಟಿ ಅಂತ ಹೇಳ್ಕೊಂಡು. ಸೊ ಲಿಬರ್ಟಿ ಇವತ್ತಿನ ಕಾಲಕ್ಕೆ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಗಳನ್ನ ತನದಾಗಿಸ್ಕೊಳ್ಳೋದ್ರ ಮೂಲಕ ಡಿಫ್ರೆಂಟ್ ಡಿಫ್ರೆಂಟ್ ಸೆಗ್ಮೆಂಟ್ಸ್ ಗಳಿಗೆ ಇವತ್ತಿನ ಮಟ್ಟಿಗೆ ಸರ್ವಿಸ್ ಕೊಡ್ತಾ ಇದೆ ಫುಟ್ವೇರ್ ಇಂಡಸ್ಟ್ರಿಯಲ್ಲಿ. ಲಿಬರ್ಟಿ ಕಂಪನಿಯ ಜರ್ನಿ ಸ್ಟಾರ್ಟ್ ಆಗುತ್ತೆ 1986ರಲ್ಲಿ. ಮೂಲತಃ ಹರಿಯಾಣದ ಕಂಪನಿ ಆಗಿರತಕ್ಕಂತಹ ಲಿಬರ್ಟಿ ಗ್ರೂಪಿನ ಫ್ಲಾಗ್ಶಿಪ್ ಕಂಪನಿ ಆಗಿರುತ್ತೆ ಫುಟ್ವೇರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳೋದಾದ್ರೆ ಲಿಬರ್ಟಿ ಶೂಸ್. ಬಟ್ ಲಿಬರ್ಟಿ ಗ್ರೂಪ್ ಏನಿದೆಯೋ 60 ವರ್ಷಗಳ ಅನುಭವವನ್ನ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಲಿ ಹೊಂದಿರುತ್ತೆ. ಅಗೇನ್ ಇನ್ಕಾರ್ಪೊರೇಟ್ ಆಗಿದ್ದು ಇಂಡಿಯಾದಲ್ಲಿ 1986 ಆದ್ರೂ ಕೂಡ ಆಲ್ಮೋಸ್ಟ್ ಓವರ್ ಆಲ್ 60 ವರ್ಷಗಳ ಅನುಭವವನ್ನ ಈ ಕಂಪನಿ ಹೊಂದಿರುತ್ತೆ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಅಂತ ಹೇಳೋದಾದ್ರೆ. ಸ್ಟಾರ್ಟ್ ಆದಾಗ ಕಂಪನಿ ಅಂದ್ರೆ 1954ರಲ್ಲಿ ಬರೀ 4 ಪೇರ್ಸ್ ಗಳನ್ನ ಸೆಲ್ ಮಾಡತಕ್ಕಂತಹ ಸ್ಮಾಲ್ ಶಾಪ್ ಇಂದ ಸ್ಟಾರ್ಟ್ ಆದಂತಹ ಜರ್ನಿ ಲಿಬರ್ಟಿ ಇದು ಇವತ್ತಿನ ಕಾಲಕ್ಕೆ 50,000 ಪೇರ್ಸ್ಗಿಂತ ಜಾಸ್ತಿ ಪೇರ್ಸ್ ಗಳನ್ನ ರೀ ಮಾಡ್ತಾ ಇದ್ದಾರೆ ಎವ್ರಿ ಸಿಂಗಲ್ ಡೇ ತಮ್ಮ 4,000 ಎಂಪ್ಲಾಯೀಸ್ ಗಳನ್ನ ಹೊಂದೋದ್ರ ಮೂಲಕ. ಸೊ ಫಾರ್ ಕಂಪನಿ 12 ಡಿಫ್ರೆಂಟ್ ಬ್ರ್ಯಾಂಡ್ಸ್ ಗಳನ್ನ ಇಂಡಿಯಾದಲ್ಲಿ ಪ್ರೆಸೆನ್ಸ್ ಹೊಂದಿದೆ. ನೀವು ನೋಡ್ತಾ ಇರಬಹುದು ಕೂಲರ್ಸ್ ಇರ್ಬೋದು, ಪರ್ಫೆಕ್ಟ್ ಇರ್ಬೋದು, ಟಿಪ್ ಟಾಪ್ ಇರ್ಬೋದು, ಹಾಗೆ ವಿನ್ಸರ್ ಗ್ಲೈಡರ್ಸ್ ಇರ್ಬೋದು, ಈ ರೀತಿಯಂತಹ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಗಳನ್ನ, ಈವನ್ ಫ್ರೀಡಮ್ ತುಂಬಾ ಫೇಮಸ್ ಕಂಪನಿ. ಸೊ ಈ ಬ್ರ್ಯಾಂಡ್ಸ್ ಗಳನ್ನೆಲ್ಲ ಓನ್ ಮಾಡ್ತಾ ಇರತಕ್ಕಂಥ ಕಂಪನಿ ಲಿಬರ್ಟಿ ಆಗಿರುತ್ತೆ. ಇದಷ್ಟೇ ಅಲ್ಲ, ಕಂಪನಿ 25 ಡಿಫ್ರೆಂಟ್ ದೇಶಗಳಲ್ಲಿ ತನ್ನ ಪ್ರೆಸೆನ್ಸ್ ಅನ್ನ ಇವತ್ತಿನ ಕಾಲಕ್ಕೆ ಹೊಂದಿದೆ. 100 ಡಿಸ್ಟ್ರಿಬ್ಯೂಟರ್ಸ್ಗಳು, 100 ಡಿಸ್ಟ್ರಿಬ್ಯೂಟರ್ಸ್ಗಳು, ಹಾಗೆ 425 ಎಕ್ಸ್ಕ್ಲೂಸಿವ್ ಶೋರೂಮ್ಸ್ ಗಳನ್ನು ಕೂಡ ಈ ಕಂಪನಿ ಹೊಂದಿರುತ್ತೆ ಇವತ್ತಿನ ಕಾಲಕ್ಕೆ. ಹಾಗೆ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ಮಾಸ್ ಸೆಗ್ಮೆಂಟ್ ಗೆ ಜಾಸ್ತಿ ಇವರು ಸೆಲ್ ಮಾಡ್ತಾರೆ ಫುಟ್ವೇರ್ ನ ನೀವು ನೋಡ್ತಾ ಇರಬಹುದು. ಲಿಬರ್ಟಿ ಶೂಸ್ ಲಿಮಿಟೆಡ್ 380-400 ರೂಪಾಯಿ ಬರತಕ್ಕಂತಹ ಸೆಗ್ಮೆಂಟ್ ಏನಿದೆಯೋ ಆ ಸೆಗ್ಮೆಂಟ್ ಅಲ್ಲೇ ಜಾಸ್ತಿ ಒಂದು ಆವರೇಜ್ ಸೆಲ್ಲಿಂಗ್ ಪ್ರೈಸ್ ಇವರದಾಗಿರುತ್ತೆ. ಅಂದ್ರೆ ಜಾಸ್ತಿ ಮಾಸ್ ಸೆಗ್ಮೆಂಟ್ ಅಲ್ಲೇ ಇವರ ಬಿಸ್ನೆಸ್ ಇರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಇನ್ನು ಕಂಪನಿಯ ಫಿನಾನ್ಷಿಯಲ್ಸ್ ವೈಸ್ ಅಂತ ಹೇಳೋದಾದ್ರೆ ರೆವಿನ್ಯೂ ಆಲ್ಮೋಸ್ಟ್ ಡಬಲ್ ಆಗಿದೆ ಅಂತ ಹೇಳ್ಬೋದು ಕಳೆದ 10 ವರ್ಷದಲ್ಲಿ. ಬಟ್ ಒನ್ ಆಫ್ ದ ಪಾಯಿಂಟ್ ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ನೆಟ್ ಪ್ರಾಫಿಟ್ಸ್ ಗಳು. ಇವೊಂದು ರೆವಿನ್ಯೂಸ್ ಗಳಲ್ಲಿ ಗ್ರೋತ್ ಕಂಡು ಬಂದ್ರು ಕೂಡ ಆ ಗ್ರೋತ್ ಅನ್ನ ನಾವು ನೆಟ್ ಪ್ರಾಫಿಟ್ ಅಲ್ಲಿ ಕಾಣದೇ ಇರತಕ್ಕಂಥದ್ದು ಒನ್ ಆಫ್ ದ ಕನ್ಸರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಹಾಗೆ ಮೇನ್ ಕಂಪನಿಯ ಪ್ರಾಡಕ್ಟ್ ಅನ್ನ ರೆಡಿ ಮಾಡ್ಲಿಕ್ಕೆ ಬೇಕಾಗಿರತಕ್ಕಂಥ ರಾ ಮೆಟೀರಿಯಲ್ ಬಂದು PVC. ಇದರ ಡೈರೆಕ್ಟ್ ಡಿಪೆಂಡೆನ್ಸಿ ಇರುತ್ತೆ ಕ್ರೂಡ್ ಆಯಿಲ್ ಮೇಲೆ. ಕ್ರೂಡ್ ಆಯಿಲ್ ಅಲ್ಲಿ ಏನಾದ್ರು ವೇರಿಯೇಷನ್ಸ್ ಗಳಾದ್ರೆ ಅದರ ಡೈರೆಕ್ಟ್ ಪರಿಣಾಮ ಈ ಕಂಪನಿ ಮೇಲೆ ಬೀರುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಇದು ಕೂಡ ಕನ್ಸಿಡರಬಲ್ ಪಾಯಿಂಟ್ ಆಗಿರುತ್ತೆ ವೀಕ್ನೆಸ್ ವೈಸ್ ಅಂತ ಹೇಳೋದಾದ್ರೆ. ಅಂಡ್ ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆಗೆ ಇನ್ನೊಂದು ಬಿಗ್ಗೆಸ್ಟ್ ಚಾಲೆಂಜ್ ಬರೀ ಇದೇ ಕಂಪನಿಗೆಲ್ಲ, ಬೇರೆ ಈ ಒಂದು ಫುಟ್ವೇರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರತಕ್ಕಂಥ ಕಂಪನೀಸ್ ಗಳಿಗೆ ಅಂತ ಹೇಳೋದಾದ್ರೆ ಜನಗಳ ಪ್ರೆಫರೆನ್ಸ್ ಗಳು. ಸಿನ್ಸ್ ಜನಗಳ ಒಂದು ಟೇಸ್ಟ್ ಚೇಂಜಸ್ ಗಳು ಅಥವಾ ಪ್ರೆಫರೆನ್ಸ್ ಗಳು ಚೇಂಜ್ ಆಗ್ತಾ ಇರೋದ್ರಿಂದ ದಿನೇ ದಿನೇ ಈ ಒಂದು ಬಿಸ್ನೆಸ್ ಅನ್ನ ಇವರು ಕಂಟಿನ್ಯೂಸ್ ಆಗಿ ರಿನೋವೇಟ್ ಮಾಡ್ತಾನೆ ಇರಬೇಕು, ಕಂಟಿನ್ಯೂಸ್ ಆಗಿ ಏನಾದ್ರು ಹೊಸದಾಗಿ ಇನೋವೇಟ್ ಮಾಡ್ತಾ ಇರಬೇಕು. ಸೊ ದಟ್ ಜನಗಳು ಕಂಟಿನ್ಯೂಸ್ ಆಗಿ ಇವರ ಹತ್ರನೇ ಪರ್ಚೇಸ್ ಮಾಡ್ತಕ್ಕಂಥ ವಿಷಯ ಇಟ್ಕೊಳ್ಬೇಕು. ಸೊ ಓವರ್ ಆಲ್ ಇವರಿಗೆ ಇರ್ತಕ್ಕಂಥ ಮೇಜರ್ ಚಾಲೆಂಜ್ ಏನು ಅಂತಂದ್ರೆ ಜಾಸ್ತಿ ಡಿಪೆಂಡೆನ್ಸಿ ಇವರದು ಕ್ರೂಡ್ ಆಯಿಲ್ ಮೇಲೆ ಡಿಪೆಂಡ್ ಆಗಿದೆ ಒಂದ್ ಕಡೆಯಿಂದ, ಇನ್ನೊಂದು ಕಡೆಯಿಂದ ಅಂತ ಹೇಳೋದಾದ್ರೆ ಜಾಸ್ತಿ ಪ್ರೆಫರೆನ್ಸ್ ಮೇಲೆ ಅಂದ್ರೆ ಕಸ್ಟಮರ್ಸ್ ಗಳ ಪ್ರೆಫರೆನ್ಸ್ ಮೇಲೆ ಇವರ ಡಿಪೆಂಡೆನ್ಸಿ ಇರೋದು. ಹಳೆಯ ಸ್ಟಾಕ್ಸ್ ಗಳು ಇರತ್ರ ಹಂಗೆ ಉಳ್ಕೊಳ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಈ ಒಂದು ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಟ್ರೆಂಡಿ ಆಗಿರ್ತಕ್ಕಂಥ ಮಾಡೆಲ್ಸ್ ಗಳನ್ನ ಅನೌನ್ಸ್ ಮಾಡ್ತಾನೆ ಇರಬೇಕು ರೆಗ್ಯುಲರ್ ಆಗಿ ಇವ್ರ ಬಿಸ್ನೆಸ್ ಅಲ್ಲಿ ಸಸ್ಟೈನ್ ಆಗಬೇಕು ಅಂತಂದ್ರೆ, ಇದು ಕೂಡ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್ ಆಗಿರುತ್ತೆ ಕಂಪನಿಗೆ. ಬಟ್ ಸದ್ಯದ ಮಟ್ಟಿಗೆ ಓವರ್ ಆಲ್ ಕಂಪನಿಯಲ್ಲಿ ಇರತಕ್ಕಂತಹ ನಾನ್ ಲೆದರ್ ಅಂದ್ರೆ ಲೆದರ್
ಇನ್ವೆಸ್ಟ್ಮೆಂಟ್ ಆಗ್ಬೋದು, ಇದು ಕೂಡ ಒನ್ ಆಫ್ ದ ಕನ್ಸಿಡರಬಲ್ ಪಾಯಿಂಟ್ ಆಗಿರುತ್ತೆ ಸ್ಟ್ರೆಂತ್ಸ್ ಗಳು ಅಂತ ಹೇಳೋದಾದ್ರೆ. ವೆಲ್, ಇವಾಗ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ, ಅಲಾಂಗ್ ವಿತ್ ಇವರ ಕಾಂಪಿಟೇಟರ್ಸ್ ಗೆ ಕಂಪೇರ್ ಮಾಡಿ ಕೂಡ ನೋಡೋಣ ಯಾವ ರೀತಿ ಇವರ ಫಿನಾನ್ಷಿಯಲ್ಸ್ ಕಾಣುತ್ತೆ ಅಂತ ಹೇಳ್ಕೊಂಡು ನೋಡ್ತಾ ಇರ್ಬೋದು. ನೀವು ಲಿಬರ್ಟಿ ಶೂಸ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 337.45 ಆಗಿರುತ್ತೆ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 577 ಕೋಟಿಗಳಷ್ಟಾಗಿರುತ್ತೆ. ಸೊ ಇದ್ರ ಪ್ರಕಾರ ಅಂತ ಹೇಳೋದಾದ್ರೆ ಓವರ್ ಆಲ್ ಮೇಜರ್ ಮಾರ್ಕೆಟ್ ಪೊಸಿಷನ್ ನ ಅಂದ್ರೆ ಇನ್ ಟರ್ಮ್ಸ್ ಆಫ್ ದ ಮಾರ್ಕೆಟ್ ಕ್ಯಾಪ್, ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಹೊಂದಿರತಕ್ಕಂತಹ ಕಂಪನಿ ರಿಲ್ಯಾಕ್ಸೋ ಫುಟ್ವೇರ್ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಪಿ ರೇಷೋ ಬಂದು 52.27 ಆಗಿರುತ್ತೆ, ರಿಲ್ಯಾಕ್ಸೋ ಬಂದು 104, ಬಾಟಾ ಇಂಡಿಯಾ 78.6 ಆಗಿರುತ್ತೆ, ಹಾಗೆ ಕ್ಯಾಂಪಸ್ ಆಕ್ಟಿವ್ ವೇರ್ ಈ ಒಂದು ಕಂಪನಿ 146.54 ಪಿ ರೇಷೋನ ಹೊಂದಿರುತ್ತೆ, ಇಂಡಸ್ಟ್ರಿ ಪಿ 54.8. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ಲಿಬರ್ಟಿ ಶೂಸ್ ಇಂಡಸ್ಟ್ರಿ ಪಿಗಿನ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರತಕ್ಕಂಥದ್ದು ಅಂಡರ್ ವ್ಯಾಲ್ಯೂಯೇಷನ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಡೆಟ್ ಟು ಇಕ್ವಿಟಿ ಅಂತ ಹೇಳೋದಾದ್ರೆ ಸಾಲದ ನಂಬರ್ 0.66 ಇದೆ, ಒಂದಕ್ಕಿಂತ ಕೆಳಗಡೆ ಇರತಕ್ಕಂಥದ್ದು ಪಾಸಿಟಿವ್ ಪಾಯಿಂಟ್ ಆದ್ರೂ ಕೂಡ ಇಂಡಸ್ಟ್ರಿ ಆವರೇಜ್ ಅಂತ ಹೇಳೋದಾದ್ರೆ ರಿಲ್ಯಾಕ್ಸೋ ಈ ವಿಷಯದಲ್ಲಿ ಜಾಸ್ತಿ ಒಂದು ಸ್ಥಾನವನ್ನು ಹೊಂದುತ್ತೆ, ಬಿಕಾಸ್ 0.1 ಓವರ್ ಆಲ್ ಡೆಟ್ ಇಕ್ವಿಟಿನ ಹೊಂದಿರುತ್ತೆ, ಕಡಿಮೆ ಸಾಲವನ್ನು ಹೊಂದಿರತಕ್ಕಂಥ ಕಂಪನಿ ಅಂತ ಹೇಳ್ಬೋದು ರಿಲ್ಯಾಕ್ಸೋ ಫುಟ್ವೇರ್ ಅನ್ನ. ಇನ್ನ ಕಳೆದ 5 ವರ್ಷದಲ್ಲಿ ಸೇಲ್ಸ್ ನೆಗೆಟಿವ್ ಗ್ರೋತ್ ಇದೆ, ಅಂದ್ರೆ ಆಲ್ಮೋಸ್ಟ್ ತುಂಬಾ ನೆಗೆಟಿವ್ ಅಂತಲ್ಲ, ಬಟ್ ಆಲ್ಮೋಸ್ಟ್ ಕಾಸ್ಟ್ ಟು ಕಾಸ್ಟ್ -3.7% ನಷ್ಟು ಓವರ್ ಆಲ್ ಸೇಲ್ಸ್ ಅಲ್ಲಿ ಗ್ರೋತ್ ಅನ್ನ ಕಂಡಿರುತ್ತೆ, ನೆಗೆಟಿವ್ ಗ್ರೋತ್ ಅನ್ನ. ವೇರ್ ಇನ್ ರಿಲ್ಯಾಕ್ಸೋ ಫುಟ್ವೇರ್ ಏನಿದೆಯೋ 10.22% ನಷ್ಟು ಗ್ರೋತ್ ಕಂಡಿರುತ್ತೆ ಪಾಸಿಟಿವ್ ಗ್ರೋತ್ ಅನ್ನ. ಎಂಟೈರ್ ಕಂಪ್ಯಾರಿಸನ್ ಅಲ್ಲಿ ರಿಲ್ಯಾಕ್ಸೋ ಫುಟ್ವೇರ್ ಸೇಲ್ಸ್ ಅಲ್ಲಿ ಜಾಸ್ತಿ ಸೇಲ್ಸ್ ಕಂಡಿರೋದನ್ನ ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ರಿಟರ್ನ್ ಆನ್ ಇಕ್ವಿಟಿ 1.28, ನೋ ಡೌಟ್ ಸೇಲ್ಸೇ ಆಗಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ರಿಟರ್ನ್ ಆನ್ ಇಕ್ವಿಟಿ ಅಷ್ಟೊಂದು ಗ್ರೋತ್ ಕಂಡಿರಲ್ಲ. ಸೊ ಅದನ್ನ ನಾವು ಇಲ್ಲಿ ಗಮನಿಸ್ತಾ ಇರಬಹುದು. ವೇರ್ ಇನ್ ರಿಲ್ಯಾಕ್ಸೋ ಫುಟ್ವೇರ್ 13.64% ನಷ್ಟು ಓವರ್ ಆಲ್ ರಿಟರ್ನ್ ಆನ್ ಇಕ್ವಿಟಿ ಅನ್ನ ಹೊಂದಿರುತ್ತೆ. ವೆರಿನ್ ಕ್ಯಾಂಪಸ್ ಆಕ್ಟಿವ್ ವೇರ್ ಜಾಸ್ತಿ ರಿಟರ್ನ್ ಆನ್ ಇಕ್ವಿಟಿ ಅನ್ನ ಹೊಂದಿರತಕ್ಕಂಥ ಕಂಪನಿ ಆಗಿರುತ್ತೆ, 32.88% ನಷ್ಟು. ಕಳೆದ 1 ವರ್ಷದಲ್ಲಿ ಶೇರ್ ಪ್ರೈಸ್ನ ಬೆಲೆಯ ಪ್ರಕಾರ ಓವರ್ ಆಲ್ ಪರ್ಸೆಂಟೇಜ್ ಅಲ್ಲಿ ಅಂತಂದ್ರೆ 86% ನಷ್ಟು ಗ್ರೋತ್ ಅನ್ನ, ಪಾಸಿಟಿವ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಲಿಬರ್ಟಿ ಶೂಸ್ ಕೊಟ್ಟಿರುತ್ತೆ. ಬಟ್ ಸರ್ಪ್ರೈಸಿಂಗ್ಲಿ ರಿಲ್ಯಾಕ್ಸೋ ಫುಟ್ವೇರ್ ನೆಗೆಟಿವ್ ಗ್ರೋತ್ ಅನ್ನ ಕೊಟ್ಟಿರುತ್ತೆ, -23% ನಷ್ಟು. ವೆರಿನ್ ಬಾಟಾ ಇಂಡಿಯಾನು ಕೂಡ ಅಷ್ಟೇ ನೆಗೆಟಿವ್ ಗ್ರೋತ್ ಅನ್ನ ಕಂಡಿರುತ್ತೆ ಶೇರ್ ಪ್ರೈಸ್ ಅಲ್ಲಿ ಕಳೆದ 1 ವರ್ಷದಲ್ಲಿ. ಕಳೆದ 5 ವರ್ಷದ ಪ್ರಕಾರ ಅಂತ ಹೇಳೋದಾದ್ರೆ 5.58% ನಷ್ಟು ಪಾಸಿಟಿವ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಲಿಬರ್ಟಿ ಶೂಸ್ ತಂದುಕೊಟ್ಟಿದ್ರೆ, 31.22% ನಷ್ಟು ಗ್ರೋತ್ ಅನ್ನ ರಿಲ್ಯಾಕ್ಸೋ ಫುಟ್ವೇರ್ ತಂದುಕೊಟ್ಟಿರುತ್ತೆ. ವೆರಿನ್ ಬಾಟಾ ಇಂಡಿಯಾ 18.04% ಆಗಿರುತ್ತೆ ಈ ವಿಷಯದಲ್ಲಿ ಅಂತ ಹೇಳೋದಾದ್ರೆ. ಓವರ್ ಆಲ್ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ 200 MA ಅವರೇಜ್ ಸದ್ಯಕ್ಕೆ 171.88 ಇದ್ರೆ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ 337 ಜಾಸ್ತಿ ಟ್ರೇಡ್ ಆಗ್ತಾ ಇದೆ 200 MA ಅವರೇಜ್ ಮೇಲೆ ಸದ್ಯಕ್ಕೆ ಬೆಲೆ ಅಂತ ಹೇಳ್ಬೋದು. ಸೊ ಇದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ RSI 14 ಬಂದು 91 ಇದೆ. ಸೊ ಇದು ಇಂಡಿಕೇಟ್ ಮಾಡುತ್ತೆ ಜಾಸ್ತಿ ಜನಗಳು ಜಾಸ್ತಿ ಬೆಲೆಯನ್ನು ಕೊಟ್ಟು ಇದನ್ನ ಪರ್ಚೇಸ್ ಮಾಡ್ತಾ ಇದ್ರೆ ಓವರ್ ವ್ಯಾಲ್ಯೂ ಆಗಿದೆ ಸ್ಟಾಕ್ ಅಂತ ಹೇಳ್ಕೊಂಡು ಟೆಕ್ನಿಕಲಿ ಯಾವಾಗೆಲ್ಲ RSI 70 ಮೇಲೆ ಮೂವ್ ಆಗುತ್ತೋ ಆವಾಗ. ಸೊ ಐಡಿಯಲಿ 40-60 ಬ್ಯಾಂಡ್ ಅನ್ನ ನ್ಯೂಟ್ರಲ್ ಅಂತ ಹೇಳ್ಬೋದು. 60-70 ಬ್ಯಾಂಡ್ ಏನಿದೆಯೋ ಒಂದು ಮೊಮೆಂಟಮ್ ನಮ್ಗೆ ಸಿಗುತ್ತೆ, 60 ಮೇಲೆ ಇದೆ ಅಂತಂದ್ರೆ ಪ್ರೈಸ್ ಪಾಸಿಟಿವ್ ಸ್ಟ್ರೆಂತ್ ಅಂತಾನೆ ಹೇಳ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ 70 RSI ಕ್ರಾಸ್ ಆಗಿದೆ ಅಂತಂದ್ರೆ ಓವರ್ ಬಾಟ್ ಕಂಡೀಷನ್ ಅನ್ನ ಇಂಡಿಕೇಟ್ ಮಾಡುತ್ತೆ ಆ ಸಿಚುವೇಶನ್. ಇನ್ನ ಶೇರಿನ ಬೆಲೆಯಲ್ಲಿ ಅಂತ ಹೇಳೋದಾದ್ರೆ ಕಳೆದ 5 ವರ್ಷದಲ್ಲಿ 32% ನಷ್ಟು ಗ್ರೋತ್ ಕೊಟ್ಟಿದೆ ಕಂಪನಿ ಹೂಡಿಕೆದಾರರಿಗೆ ಇನ್ ಟರ್ಮ್ಸ್ ಆಫ್ ದ ಶೇರ್ ಬೆಲೆ ಅಂತ ಹೇಳೋದಾದ್ರೆ. ವೆರಿನ್ ಇದನ್ನ ನಮ್ಮ ಇಂಡೆಕ್ಸ್ ಗೆ ಅಂತ ಕಂಪೇರ್ ಮಾಡಿ ನೋಡೋದಾದ್ರೆ ಅಂಡರ್ ಪರ್ಫಾರ್ಮ್ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಅಂದ್ರೆ ಇಂಡೆಕ್ಸ್ ಜಾಸ್ತಿ ರಿಟರ್ನ್ ಕೊಟ್ಟಿದೆ ಈ ಪರ್ಟಿಕ್ಯುಲರ್ ರಿಟರ್ನ್ ಗೆ ಅಂತ ಕಂಪೇರ್ ಮಾಡಿ ನೋಡೋದಾದ್ರೆ. ಬಟ್ ಸರ್ಪ್ರೈಸಿಂಗ್ಲಿ ಕಳೆದ 1 ವರ್ಷದಲ್ಲಿ ಕಂಪನಿ 88% ನಷ್ಟು ರಿಟರ್ನ್ ಕೊಟ್ಟಿದೆ ಹೂಡಿಕೆದಾರರಿಗೆ, ಅಷ್ಟು ಬೆಲೆಯಲ್ಲಿ ಏರಿಕೆ ಕಂಡು ಬಂದಿದೆ, ಇದು ಇಂಡಿಕೇಟ್ ಮಾಡ್ತದೆ. ಸೊ ಬೇಸಿಕಲಿ ಎಕ್ಸ್ಪರ್ಟ್ಸ್ ಗಳ ಪ್ರಕಾರ ಕಂಪನಿ ಎಕ್ಸ್ಪೆಕ್ಟೆಡ್ ಗ್ರೋತ್ ಏನಿದೆ 2022-23 ಇವರು ಎಕ್ಸ್ಪೆಕ್ಟ್ ಮಾಡ್ತಾ ಇರತಕ್ಕಂಥ ಆಲ್ಮೋಸ್ಟ್ 30% ನಷ್ಟು ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ. ಇದರ ಗ್ರೋತ್ ಆಲ್ರೆಡಿ ಡಿಸ್ಕೌಂಟ್ ಆಗ್ತಾ ಇದೆ ಪ್ರೈಸ್ ಅಲ್ಲಿ ಅಂತ ಹೇಳ್ಕೊಂಡು ಮಾತುಗಳು ನಡೀತಾ ಇದೆ ಮಾರ್ಕೆಟ್ ಅಲ್ಲಿ. ಸೊ ಬೇಸಿಕಲಿ ಲಾಸ್ಟ್ 1 ವರ್ಷದಲ್ಲಿ 88% ನಷ್ಟು ಬೆಲೆಯಲ್ಲಿ ಏರಿಕೆ ಕಂಡು ಬಂದಿರುತ್ತೆ ಲಿಬರ್ಟಿ ಶೂಸ್. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಲಿಬರ್ಟಿ ಶೂಸಿನ ಬಗ್ಗೆ ಸುಮಾರು ವಿಷಯಗಳನ್ನು ನಾವು ತಿಳ್ಕೊಂಡಿದ್ವಿ, ಎಸ್ಪೆಷಲಿ ಫುಟ್ವೇರ್ ಇಂಡಸ್ಟ್ರಿ ಬಗ್ಗೆ. ನೀವು ಯಾವ ವಿಷಯನ ಕಲ್ತಿದ್ದೀರಾ ಇವತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ, ಅಥವಾ ಏನೋ ಪ್ರಶ್ನೆಗಳಿದ್ರು ಕೂಡ ಹೆಸಿಟೇಟ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟ್ ಬಹಳನೇ ಕ್ರಿಟಿಕಲ್ ಆಗಿರುತ್ತೆ ನಮಗೆ. ಅಟ್ ದ ಸೇಮ್ ಟೈಮ್ ಇಫ್ ಯು ಆರ್ ನ್ಯೂ, ನೀವು ಏನಾದ್ರು ಹೊಸದ್ರಾಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಂತ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳು ಸ್ಟಾಕ್ ಮಾರ್ಕೆಟ್ ಫೈನಾನ್ಸ್ ಹಾಗೆ ಟ್ರೇಡಿಂಗ್ ಬಗ್ಗೆ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗಬೇಕು ಅಂತ ಅಂದ್ರೆ, ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ಗಳನ್ನ ತಗೊಳ್ಬೇಕು, ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.